ಜಗತ್ತಿನಲ್ಲಿ ಸಿಟ್ಟಿಲ್ಲ, ಸಿಟ್ಟಿರೋದು ಪ್ರತ್ಯೇಕ ವ್ಯಕ್ತಿಗಳ ಮನಸ್ಸಿನಲ್ಲಿ. ಜಗತ್ತಿನಲ್ಲಿ ಸಿಟ್ಟಿದೆ ಅನ್ನೋದಕ್ಕೆ ಅರ್ಥ ಇಲ್ಲ ಅಲ್ವಾ? ನಿಮ್ಮಲ್ಲಿ ಸಿಟ್ಟಿದೆ, ಅವರಲ್ಲಿ ಸಿಟ್ಟಿದೆ, ಇವರಲ್ಲಿ ಸಿಟ್ಟಿದೆ. ಈಗ ನೀವು ಕೋಪಗೊಂಡಿದ್ದೀರಾ? ಥ್ಯಾಂಕ್ ಯು. ನೀವು ಸಿಟ್ಟಿನಲ್ಲಿಲ್ಲ ಅಂದರೆ ಈ ಹಾಲ್ನಲ್ಲಿ ಈಗ ಸಿಟ್ಟಿಲ್ಲ ಅಲ್ವಾ? ಆದರೆ ನೀವು ಕೋಪಗೊಳ್ಳಬಹುದು, ನೀವು ಕೋಪಗೊಳ್ಳಬಹುದು. ಈ ಹಾಲ್ನಲ್ಲಿ ಈಗ ಸಿಟ್ಟಿಲ್ಲ, ಆದರೆ ನೀವು ಸಿಟ್ಟುಗೊಳ್ಳಬಹುದು. ಈ ಒಂದು ವಿಷಯವನ್ನು ನಾವು ನೋಡಬೇಕು. ಕೋಪ ಅನ್ನೋದು ಇಲ್ಲ, ನಾವು ಪ್ರಾಣಶಕ್ತಿ ಅನ್ನೋದನ್ನು, ಆ ಜೀವಶಕ್ತಿಯನ್ನು ನೀವು ಕೋಪವಾಗಿಸಬಹುದು, ಪ್ರೀತಿಯಾಗಿಸಬಹುದು, ಕರುಣೆಯಾಗಿಸಬಹುದು, ಕಿರಿಕಿರಿಯಾಗಿಸಬಹುದು, ಖಿನ್ನತೆಯಾಗಿಸಬಹುದು, ನಿಮಗೆ ಬೇಕಾದ್ದನ್ನು ಆಗಿಸಬಹುದು. ಆಯ್ಕೆ ನಿಮ್ಮದೇ. ಆಯ್ಕೆ ಮಾಡೋ ಸಾಮರ್ಥ್ಯ ಉಳಿಸ್ಕೊಂಡ್ರೆ, ಆಯ್ಕೆ ನಿಮ್ಮ ಬಳಿನೇ ಇದ್ದಿದ್ರೆ, ಖಂಡಿತವಾಗಿ ನೀವು ಸವಿಯಾದದ್ದನ್ನೇ ಆರಿಸ್ಕೊಳ್ತಿದ್ರಿ ಅಲ್ವಾ? ಯಾವುದು ಹೆಚ್ಚು ಸವಿಯಾಗಿದೆಯೋ ಅದನ್ನು. ಸಾಮಾನ್ಯವಾಗಿ ಜನ ಪ್ರೀತಿ ಸಂತೋಷದ ಬಗ್ಗೆಯೆಲ್ಲ ಮಾತಾಡೋದು ಏಕೆಂದರೆ ಅದು ತಮ್ಮ ಬದುಕಿನ ಅತ್ಯಂತ ಸವಿಯಾದ ವಿಷಯ ಅನ್ನೋ ಅರಿವು ಅವರಿಗಿದೆ. ಈ ಕ್ಷಣ ನಿಮ್ಮನ್ನು ಏನು ಮಾಡ್ಕೋಬೇಕು ಅನ್ನೋ ಆಯ್ಕೆ ನಿಮ್ಮ ಕೈಯಲ್ಲಿದ್ದರೆ, ನೀವು ಸವಿಯನ್ನು ಆರಿಸ್ಕೊಳ್ತೀರೋ ಕಹಿಯನ್ನು? ಸವಿಯನ್ನು, ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ ಅಲ್ವಾ? ನೀವಿರೋ ಪರಿಸರ ಸವಿಯಾಗಿರ್ಬೇಕಾ ಕಹಿಯಾಗಿರ್ಬೇಕಾ? ಅಂದರೆ ಸವಿಯಾಗಿರಬೇಕು ಅಂತೀರಿ. ನಿಮ್ಮ ಮನಸ್ಸಿನಲ್ಲಿ ಸವಿಯಾಗಿರ್ಬೇಕಾ ಕಹಿಯಾಗಿರ್ಬೇಕಾ ಅಂದರೆ ಸವಿ ಅಂತೀರಿ. ನಿಮ್ಮ ದೇಹದಲ್ಲಿ ಸವಿಯಾಗಿರ್ಬೇಕಾ ಕಹಿಯಾಗಿರ್ಬೇಕಾ ಅಂದರೆ ಸವಿ ಅಂತೀರಿ. ನೀವು ಹಂಬಲಿಸ್ತಿರೋದು ಇಷ್ಟನೇ, ದಯವಿಟ್ಟು ನೋಡಿ. ನೀವು ಬಯಸ್ತಿರೋದು ಹಣ, ಆಸ್ತಿ, ದೇವರು ಅಂತೆಲ್ಲ ನೀವು ನಂಬಬಹುದು, ಆದರೆ ನೀವು ಅರಸ್ತಿರೋದು ಇಷ್ಟನೇ. ನಿಮಗೆ ನಿಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ, ಭಾವನೆಗಳಲ್ಲಿ, ಪ್ರಾಣಶಕ್ತಿಯಲ್ಲಿ ಸವಿಯಾಗಿರಬೇಕು. ನೀವು ಅರಸ್ತಿರೋದು ಇಷ್ಟನ್ನೇ. ಇಲ್ಲ, ನಾನು ದೇವರನ್ನು ಅರಸ್ತಿದ್ದೀನಿ. ಇಲ್ಲ, ದೇವರು ಸಿಕ್ಕಿದ್ರೆ ಆನಂದ ಅಂತ ಯಾರೋ ಹೇಳಿದ್ದಾರೆ. ಇಲ್ಲ, ನನಗೆ ಸ್ವರ್ಗಕ್ಕೆ ಹೋಗಬೇಕು, ಅದು ಸ್ವರ್ಗ ಇಲ್ಲಿಗಿಂತ ಹೆಚ್ಚು ಸವಿಯಾದ ಜಾಗ ಅಂತ ಯಾರೋ ಹೇಳಿರೋದ್ರಿಂದ, ಅಥವಾ ನಿಮ್ಮ ಬದುಕನ್ನು ನರಕ ಮಾಡಿಕೊಂಡಿರೋದ್ರಿಂದ, ಅದೇನೇ ಇದ್ರೂ ನೀವು ಮೂಲಭೂತವಾಗಿ ಅರಸ್ತಿರೋದು ಸವಿಯನ್ನ ಅಲ್ವಾ? ನೀವಾಗ ಹೇಳಿದ ವಿಜ್ಞಾನಿ ಎಮರ್ಸನ್ ಬ್ರಹ್ಮ ಪದವನ್ನು ಬಳಸಿದ್ದನ್ನು ಅವರು ಉಲ್ಲೇಖಿಸಿದರು. ಈ ವಿಜ್ಞಾನಿ ಒಂದು ಪದವನ್ನು ಹುಡುಕ್ತಾ ಇದ್ದರು, ಅವರು ಕಂಡುಹಿಡಿದ ಹೊಸ ರಾಸಾಯನಿಕಕ್ಕೆ. ನಮ್ಮ ಮೆದುಳಿನ ಕ್ಯಾನಿಬಸ್ ಗ್ರಾಹಕಗಳು ಗ್ರಹಿಸುವ ಒಂದು ರಾಸಾಯನಿಕ. ಅವರಿಗೆ ವಿಶೇಷ ಹೆಸರು ಬೇಕಿತ್ತು. ಸೂಕ್ತ ಹೆಸರಿಗಾಗಿ ಅವರು ಜಗತ್ತಿನ ಎಲ್ಲ ಧರ್ಮಗ್ರಂಥಗಳನ್ನು ಓದಿದರು. ಅದ್ಭುತ ಅಂದರೆ ಭಾರತದ ಗ್ರಂಥಗಳನ್ನು ಹೊರತುಪಡಿಸಿ ಬೇರೆ ಯಾವ ಗ್ರಂಥಗಳು ಆನಂದ ಪರವಶತೆಯ ಬಗ್ಗೆ ಮಾತಾಡೋಲ್ಲ. ಎಲ್ಲರೂ ಸ್ಯಾಲ್ವೇಷನ್ ಬಗ್ಗೆ, ಪಾಪ ತೊಳ್ಕೊಳ್ಳೋ ಬಗ್ಗೆ ಎಲ್ಲ ಮಾತಾಡ್ತಾರೆ, ಹೆಚ್ಚಂದ್ರೆ ಶಾಂತಿ ಅಂತಾರೆ. ಯಾರು ಆನಂದ, ಭಾವ ಪರವಶತೆ ಬಗ್ಗೆ ಮಾತಾಡೋಲ್ಲ. ಸೋ ಹಿ ಕಾಲ್ಡ್ ದಿಸ್ ಕೆಮಿಕಲ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಇನ್ ದ ಬಾಡಿ ಆಸ್ ಆನಂದಮೈಡ್. ಹಾಗಾಗಿ ಇವರು ದೇಹದಲ್ಲಿ ಉತ್ಪತ್ತಿಯಾಗೋ ಈ ರಾಸಾಯನಿಕವನ್ನ ಆನಂದಮೈಡ್ ಅಂದ್ರು. ನಿಮ್ಮ ಮೆದುಳು ಆನಂದಮೈಡ್ಗಾಗಿ ಕಾಯ್ತಿದೆ. ನೀವು ದೇಹದಲ್ಲಿ ಎಷ್ಟು ಆನಂದಮೈಡ್ ಉತ್ಪತ್ತಿ ಮಾಡ್ತಿರೋ ಅಷ್ಟು ಆನಂದವಾಗಿರ್ತೀರಿ. ಅದನ್ನು ನೀವು ಇಂಜೆಕ್ಷನ್ ಮೂಲಕ ತಗೊಂಡ್ರೆ ಚಟಕ್ಕೆ ಬೀಳ್ತೀರಿ. ಆದರೆ ನಿಮ್ಮದೇ ಆನಂದಮಯ ಉತ್ಪತ್ತಿ ಮಾಡಿಕೊಂಡ್ರೆ ಯಾವಾಗಲೂ ಆನಂದಮಯವಾಗಿರ್ತೀರಿ. ಆನಂದದಲ್ಲಿದ್ದರೆ ಸಿಟ್ಟು ಬರುತ್ತಾ ನಿಮಗೆ? ಇಲ್ಲ. ಜೀವಶಕ್ತಿ ಕೋಪದ ರೂಪದಲ್ಲಿ ಅಭಿವ್ಯಕ್ತಿ ಪಡೆದಿರೋದು ಯಾಕೆ ಅಂದರೆ ಈ ಜೀವ ಆನಂದದಲ್ಲಿಲ್ಲ ಅಲ್ವಾ? ಇದು ಪ್ರತಿಕ್ಷಣ ಆನಂದದಲ್ಲಿದ್ದರೆ ಸಿಟ್ಟು, ಸಿಟ್ಟನ್ನು ನಿಯಂತ್ರಿಸೋದು, ಹತ್ತಿಕ್ಕೋದು ಇತ್ಯಾದಿ ಪ್ರಶ್ನೆಗಳೇ ಏಳಲ್ಲ ಅಲ್ವಾ? ಹಾಗಾಗಿ ಹೌದು, ಜಗತ್ತಿನಲ್ಲಿ ಸಿಟ್ಟು ತರಿಸೋ ಸನ್ನಿವೇಶಗಳಿರಬಹುದು. ಆದರೆ ಒಂದು ಸನ್ನಿವೇಶ ಇಲ್ಲವಾಗಿಸಿದರೆ ಇನ್ನೊಂದು ಬರುತ್ತೆ. ನೋಡಿ, ನಿಮ್ಮದೇ ಕುಟುಂಬದ ಒಳಗೆ ಪ್ರತಿ ಸಣ್ಣ ವಿಷಯಕ್ಕೆ ಜನ ಸಿಟ್ಟುಗೊಳ್ಳೋದು ನೋಡಿಲ್ವಾ? ದೊಡ್ಡ ವಿಷಯ ಆಗಿರಬೇಕಾಗಿಲ್ಲ ಅಲ್ವಾ? ಜೀವನ್ ಮರಣದ ವಿಷಯ ಆಗಿರಲ್ಲ, ಮನೆಯ ಸಣ್ಣ ಪುಟ್ಟ ವಿಷಯಗಳು ನಿಮಗೆ ಅಥವಾ ಅವರಿಗೆ ಸಿಟ್ಟು ತರಿಸುತ್ತೆ ಅಲ್ವಾ? ಹಾಗಾಗಿ ಜಗತ್ತಿನ ಎಲ್ಲ ಸಮಸ್ಯೆಗಳನ್ನು ತೊಡೆದು ಹಾಕಿದರೆ ಸಿಟ್ಟು ತೊಡೆದು ಹೋಗುತ್ತೆ ಅಂತೇನಿಲ್ಲ. ಮೊದಲನೆಯದಾಗಿ, ಬಾಲ್ಯದಿಂದಲೇ ನಾವು ಸಂತೋಷ, ಆನಂದದ ರೀತಿಗಳನ್ನು ಮಕ್ಕಳಿಗೆ ಕಲಿಸಬೇಕು. ನಾವು ಅದರ ಮೇಲೆ ಗಮನ ಹರಿಸಿಲ್ಲ. ನಮ್ಮ ಮಕ್ಕಳನ್ನು ಸಂತೋಷಭರಿತರಾಗಿಸೋ ಬಗ್ಗೆ ಮಾನವತೆ ಗಮನ ಹರಿಸಿಲ್ಲ. ಮಕ್ಕಳು ಮನೆಯಲ್ಲಿ ಖುಷಿಯಾಗಿ ಕೂಗಾಡ್ತಿದ್ರೆ
ದೊಡ್ಡವರು ಹೋಗಿ ಬಾಯಿ ಮುಚ್ಚು ಅಂತಾರೆ. ಸಂತೋಷ ಆನಂದಗಳನ್ನು ನಾವು ಪ್ರೋತ್ಸಾಹಿಸಿಲ್ಲ, ಜೀವನದ ಭಾಗವಾಗಿಸಿಲ್ಲ. ಜನ ಹೆಚ್ಚು ಸಂತೋಷ ಭರಿತರಾದರೆ ಸಿಟ್ಟನ್ನು ನಿಯಂತ್ರಿಸೋ ಬಗ್ಗೆ ಮಾತಾಡೋ ಅಗತ್ಯ ಇರ್ತಿತ್ತ? ಅಗತ್ಯ ಇರ್ತಿರಲಿಲ್ಲ ಅಲ್ವಾ? ನಮಗೆ ಸಂತೋಷದ ಮತಧರ್ಮ, ಸಂತೋಷದ ರಾಜಕೀಯ, ಸಂತೋಷದ ಅರ್ಥವ್ಯವಸ್ಥೆ ಬೇಕು. ಅದನ್ನು ನಾವು ಬದುಕಿನ ಎಲ್ಲ ಹಂತಗಳಲ್ಲಿ ತರಬೇಕು, ಅದನ್ನು ಎಲ್ಲ ರೀತಿಗಳಲ್ಲಿ ತಂದುಕೊಳ್ಳಬೇಕು. ಮಿಗಿಲಾಗಿ ಜೀವ ವ್ಯವಸ್ಥೆಯನ್ನು ಸವಿಯಾಗಿಡೋ ವಿಧಾನಗಳನ್ನು ತರಬೇಕು. ಯಾಕೆಂದರೆ ಅದಿಲ್ಲದಿದ್ದರೆ ನಾಟಕ ಮಾಡೋ ಅಥವಾ ಬಲವಂತ ಮಾಡೋ ಟೊಳ್ಳು ಸಂತೋಷ ಆಗುತ್ತೆ. ನೀವು ನಿಮ್ಮ ಜೀವ ವ್ಯವಸ್ಥೆಯಲ್ಲಿ ಸಾಕಷ್ಟು ಆನಂದಮಯ ಉಂಟು ಮಾಡ್ಕೋತಿದ್ರೆ ಸಂತೋಷವಾಗಿರ್ತೀರಿ. ನಾವದನ್ನು ಲಕ್ಷಾಂತರ ಜನರಿಗೆ ಕಲಿಸಿದ್ದೀವಿ. ನಿಮ್ಮೊಳಗೆ ಹೆಚ್ಚು ಆನಂದಮಯ ಉತ್ಪಾದಿಸೋದು ಹೇಗೆ ಅಂತ? ಕಾರಣ ಇಲ್ಲದೆಯೇ ಜನ ಸಂತೋಷವಾಗಿರ್ತಾರೆ. ಹಾಗೇ ಸಂತೋಷವಾಗಿದ್ದರೆ ಅಪ್ರಯೋಜಕರಾಗ್ತಾರೆ ಅಂತ ಜನ ಅಂದುಕೋತಾರೆ. ಹಾಗೇನಿಲ್ಲ. ನಿಮ್ಮದೇ ಬದುಕನ್ನು ನೋಡಿ. ನೀವು ಸಂತೋಷವಾಗಿದ್ದ ದಿನ ಹೆಚ್ಚು ಕೆಲಸ ಮಾಡೋದಕ್ಕೆ ತಯಾರಿರ್ತೀರಾ, ಅಥವಾ ನೀವು ಬೇಜಾರಿನಲ್ಲಿದ್ದ ದಿನವಾ? ಸಂತೋಷವಾಗಿದ್ದಾಗ ಏನು ಬೇಕಾದರೂ ಮಾಡೋದಕ್ಕೆ ತಯಾರಿರ್ತೀರಿ, ಬೇಸರದಲ್ಲಿದ್ದಾಗ ಕಷ್ಟಪಟ್ಟು ಬದುಕ್ತೀರಿ. ಸಂತೋಷವಾಗಿದ್ದಾಗ ನಿಮ್ಮಲ್ಲಿ ಪ್ರೀತಿ, ಉದಾರತೆ, ಹೊಂದಾಣಿಕೆ, ವಿವೇಚನೆ ಎಲ್ಲ ಇರುತ್ತೆ. ಬೇಸರದಲ್ಲಿದ್ದಾಗ ನೀವು ಅಸಹ್ಯವಾಗಬಹುದು ಅಲ್ವಾ? ಯಾರನ್ನೇ ಆದರೂ ಅವರು ಸಂತೋಷವಾಗಿದ್ದಾಗ ಭೇಟಿಯಾದರೆ ಅವರು ಅದ್ಭುತ ಮನುಷ್ಯ. ಅದೇ ಅವರು ಬೇಸರದಲ್ಲಿದ್ದಾಗ ಭೇಟಿಯಾದರೆ ಅವರು ಅಸಹ್ಯವಾಗಬಹುದು. ಇದು ಎಲ್ಲರ ವಿಷಯದಲ್ಲೂ ನಿಜ ಅಲ್ವಾ?